ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಡುಗೆ ಅಡ್ವೆಂಚರ್. ಇವತ್ತು ನಾನು ಸಿಂಪಲ್ಲಾಗಿ ಫ್ರೂಟ್ ಕಸ್ಟರ್ಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಬ್ಬದ ಟೈಮಲ್ಲೆಲ್ಲ ಹಣ್ಣುಗಳು ಜಾಸ್ತಿ ತಂದಿರ್ತೀವಿ, ಹಾಗೆ ಮಿಕ್ಕೋಗ್ಬಿಟ್ಟಿರುತ್ತೆ. ಹಾಗೆ ಹಣ್ಣುಗಳು ತಿನ್ನೋದಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ. ಈ ರೀತಿ ಎಲ್ಲ ಹಣ್ಣುಗಳನ್ನು ಉಪಯೋಗಿಸ್ಕೊಂಡು ಫ್ರೂಟ್ ಕಸ್ಟರ್ಡ್ ಮಾಡಿಕೊಂಡ್ರೆ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಈ ಫ್ರೂಟ್ ಕಸ್ಟರ್ಡ್ ಮಾಡೋದಕ್ಕೆ ಮನೆಯಲ್ಲಿ ಯಾವ ಹಣ್ಣುಗಳಿದೆ ಅದನ್ನೇ ಉಪಯೋಗಿಸ್ಕೊಂಡು ನೀವು ಮಾಡ್ಕೋಬೋದು. ಸೊ ನಾನಿವತ್ತು ಯಾವ ಹಣ್ಣುಗಳಿದೆಯೋ ಅದರಲ್ಲೇ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಈ ಫ್ರೂಟ್ ಕಸ್ಟರ್ಡ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರಷ್ಟು ಕಾಯ್ದಾರಿರೋ ಹಾಲನ್ನ ಹಾಕೋತಾ ಇದ್ದೀನಿ. ಈ ಹಾಲನ್ನ ಇವಾಗ ಈ ರೀತಿ ತಿರುಗಿಸ್ಕೊತ ಬಿಸಿ ಮಾಡ್ಕೋಬೇಕು. ನಾನಿವಾಗ ಒಂದು ಬೌಲಲ್ಲಿ 2 ಟೇಬಲ್ ಸ್ಪೂನಷ್ಟು ವೆನಿಲಾ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ತಣ್ಣಗಿರೋ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಸ್ವಲ್ಪನೂ ಕೂಡ ಗಂಟಿರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬಿಸಿ ಹಾಲು ಹಾಕಿ ಮಿಕ್ಸ್ ಮಾಡಿದ್ರೆ ಗಂಟಾಗ್ಬಿಡುತ್ತೆ, ಸೊ ತಣ್ಣಗಿರೋ ಹಾಲು ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿ ಗಂಟಿಲ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಬಿಸಿ ಆಗ್ತಿರೋ ಹಾಲಿಗೆ ಇದನ್ನು ಹಾಕಿ ಕಂಟಿನ್ಯೂಸ್ ಆಗಿ ತಿರುಗಿಸ್ಕೋಬೇಕಾಗತ್ತೆ. ನೀವು ತಿರುಗಿಸ್ಲಿಲ್ಲ ಅಂದರೆ ಇದು ಗಂಟಾಗ್ಬಿಡುತ್ತೆ. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟಿರ್ ಮಾಡ್ತಾ ಇರಬೇಕು. ಇದಕ್ಕೆ ನಾನಿವಾಗ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಈ ರೀತಿ ಸಕ್ಕರೆ ಹಾಕೊಂಡ್ಮೇಲೆ ನೀವು 2 ನಿಮಿಷನಾದ್ರೂ ಇದನ್ನು ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ತಾ ಕುದಿಸ್ಕೋಬೇಕಾಗತ್ತೆ. ಇವಾಗ ಡಾರ್ಕ್ ಎಲ್ಲೋ ಕಲರ್ ಬಂದಿದೆ, ಮತ್ತು ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ಈ ರೀತಿ ಆದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಈ ರೀತಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದಕ್ಕೆ ನಾನು ಸಣ್ಣ ಕಟ್ ಮಾಡ್ಕೊಂಡಿರೋ ಆ್ಯಪಲ್ನ ಹಾಕೋತಾ ಇದ್ದೀನಿ, ಸಣ್ಣ ಕಟ್ ಮಾಡ್ಕೊಂಡಿರೋ ಬಾಳೆಹಣ್ಣ ಹಾಕೋತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿರೋ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ಮತ್ತೆ ಕಟ್ ಮಾಡ್ಕೊಂಡಿರೋ ಪಪ್ಪಾಯ ಪೀಸ್ಗಳನ್ನ ಹಾಕೋತಾ ಇದ್ದೀನಿ. ಬಣದ್ರಾಕ್ಷಿ ಮತ್ತು ಗೋಡಂಬಿನ ಹಾಕೋತಾ ಇದ್ದೀನಿ. ನೀವು ಪಿಸ್ತಾ ಬೇಕಂದ್ರೂ ಹಾಕೋಬೋದು, ಡ್ರೈ ಫ್ರೂಟ್ಸ್ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದಕ್ಕೆ ಇವಾಗ ನಾನು ದಾಳಿಂಬೆನ ಹಾಕೋತಾ ಇದ್ದೀನಿ. 1/4 ಟೀಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮನೇಲಿ ಯಾವ ಹಣ್ಣಿರುತ್ತೋ ಅದನ್ನೇ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಸೊ ಈ ಕಸ್ಟರ್ಡ್ ಮಾಡೋದಕ್ಕೆ ನೀವು ಚೆನ್ನಾಗಿ ಈ ಕಸ್ಟರ್ಡ್ನ ಬೇಯಿಸ್ಕೋಬೇಕು, ಮತ್ತು ಈ ರೀತಿ ಗಟ್ಟಿ ಕೂಡ ಆಗಬೇಕು, ಇಲ್ಲಾಂದರೆ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಫ್ರಿಡ್ಜಲ್ಲಿಟ್ಟು 2 ಅವರ್ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಇವಾಗ 2 ಅವರ್ ಆದಮೇಲೆ ಈ ರೀತಿ ಗಟ್ಟಿಯಾಗಿದೆ, ಮತ್ತು ಕ್ರೀಮಿಯಾಗಿದೆ, ಮತ್ತು ತುಂಬ ತಣ್ಣಗೂ ಕೂಡ ಇದೆ. ಇದನ್ನು ನಾನಿವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಈ ರೀತಿ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಾದ್ಮೇಲೆ ನಿಮಗೆ ಯಾವ ಹಣ್ಣು ಇಷ್ಟ ಇರುತ್ತೋ ಅದನ್ನು ಈ ಫ್ರೂಟ್ ಕಸ್ಟರ್ಡ್ ಮೇಲೆ ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ಈ ಕಸ್ಟರ್ಡು ಹಣ್ಣು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಫ್ರಿಡ್ಜಲ್ಲಿ ಇಡಬೇಕಂತೇನಿಲ್ಲ. ನೀವು ಕಸ್ಟರ್ಡ್ನೇ ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡು, ಮತ್ತು ಫ್ರೂಟ್ಸ್ ಎಲ್ಲ ಒಂದು ಸಪ್ರೇಟ್ ಬಾಕ್ಸಲ್ಲಿ ಎತ್ತಿಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಫ್ರಿಡ್ಜಿಂದ ತೆಗೆದು ಎರಡೂ ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈ ಫ್ರೂಟ್ ಕಸ್ಟರ್ಡ್ನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಿಮ್ಮ ಮನೆಯಲ್ಲಿ ಯಾವ ಹಣ್ಣಿರುತ್ತೋ ಅದನ್ನೇ ಉಪಯೋಗಿಸ್ಕೊಂಡು ಈ ರೀತಿಯ ಟೇಸ್ಟಿ ಫ್ರೂಟ್ ಕಸ್ಟರ್ಡ್ನ ನೀವು ಕೂಡ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಇವಾಗಲೇ ಇದನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ನಮ್ಮ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ. ಅಕಸ್ಮಾತ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗಿದ್ರೆ ಅಥವಾ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬೈ ಬೈ.